ಇಪ್ಪತ್ತೇಳನೇ ತಾರೀಕು ಸಿನಿಮಾ ಏನೋ ರಿಲೀಸ್ ಆಗ್ತಿದೆ, ಆದರೆ 28ನೇ ತಾರೀಕು ಒಂದು ವರ್ಷ ಆಗುತ್ತೆ ಪವರ್ ಸ್ಟಾರ್ ನಮ್ಮನ್ನು ಆಗಲಿ. ನಾನು ಆ ಸುದ್ದಿ ಕೇಳಿದಾಗ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡ್ತಿದ್ದೆ. ನನ್ನ ಜೀವನದಲ್ಲಿ ನನಗಾದಂತಹ ಗ್ರೇಟೆಸ್ಟ್ ಶಾಕ್ ಅದು ಅಂತ ಹೇಳಿದೆ, ತಪ್ಪಾಗಲಿಕ್ಕಿಲ್ಲ. ನಾನು ಪುನೀತ್ ಸರ್ ಅವರನ್ನು ನೋಡಿ ಕಲ್ತಿರುವಂಥ ಒಂದು ದೊಡ್ಡ ವಿಚಾರ ಅಂತ ಹೇಳಿದ್ರೆ ತಾಳ್ಮೆ. ಸ್ಟೇಜ್ನಲ್ಲಿ ಅದೆಷ್ಟೇ ಅಭಿಮಾನಿಗಳು ನುಗ್ಗಿ ವೇದಿಕೆಗೆ ಬಂದರೂ ಕೂಡ ಯಾರಿಗೂ ಒಂದು ಚೂರು ರೇಗದೆ ಎಲ್ಲರಿಗೂ ಸೆಲ್ಫಿ ಕೊಡ್ತಾ ಇದ್ದಂಥದ್ದು ನಿಜಕ್ಕೂ ನಾನು ಅಂದ್ಕೊಳ್ತಿದ್ದೆ ಎಷ್ಟು ಪೇಷನ್ಸ್ ಅಪ್ಪ ಇವ್ರಿಗೆ ಅಂತ. ಎಲ್ಲರನ್ನ ಬಹಳ ಪ್ರೀತಿಯಿಂದ ಮಾತಾಡ್ತಿದ್ರು, ಮಗುವಿನಂಥ ಮನಸ್ಸು. ಬಟ್ ಈಗಲೂ ಕೂಡ ನಂಬೋದಕ್ಕಾಗಲ್ಲ, ಅದು ಒಂಥರ ನುಂಗಲಾರದಂತಹ ಒಂದು ಸತ್ಯ, ನಂಬಲಾರದಂತಹ ಸತ್ಯ ಅಂತಾರಲ್ಲ ಹಾಗೆ. ಈಗಲೂ ಭ್ರಮೆ ಅನಿಸುತ್ತೆ ರೋಡಲ್ಲಿ ಅವ್ರ ಕಟೌಟ್ಸ್ ನೋಡುವಾಗ, ಭಾವಪೂರ್ಣ ಶ್ರದ್ಧಾಂಜಲಿ ಒಂದು ಏನು ಪೋಸ್ಟರ್ಸ್ ನೋಡ್ತಿರ್ತೀವಿ, ಅದನ್ನು ನೋಡಿದಾಗ ಇದ್ಯಾಕೆ ಹಿಂಗೆ ಹಾಕಿದ್ದಾರೆ ಅಂತ ಅರೆಕ್ಷಣ ನಾವು ಭ್ರಮೆಯಲ್ಲಿದ್ದೀವ ಅಂತ ಅನಿಸುತ್ತೆ. ಅದು ಸುಳ್ಳಾಗಬೇಕಿತ್ತು ಆ ಸುದ್ದಿ ಅಂತ ಈಗಲೂ ಅನಿಸುತ್ತೆ. ಬಹುಶಃ ನಾವು ಸಾಯೋವರೆಗೂ ಕೂಡ ಹಾಗನ್ನಿಸ್ತಾನೇ ಇರುತ್ತೆ. ಭಗವಂತನ ಮೇಲೆ ಏನಾದರೂ ಬೇಜಾರಿದ್ದರೆ ಕನ್ನಡಿಗರಿಗೆ ಅದೊಂದು ವಿಚಾರಕ್ಕೆ ತುಂಬ ನೋವಾಗುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಮಾತ್ರ ಬೇಜಾರಾಗಿಲ್ಲ, ಎಲ್ಲರಿಗೂ ಕೂಡ. ಬಹುಶಃ ಅವರು ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಮಾನಸಿಕವಾಗಿ ನಮ್ಮ ಜೊತೆನೇ ಇರ್ತಾರೆ. ದೈಹಿಕವಾಗಿ ಅಗಲಿದ ನಂತರ ಎಲ್ಲರೂ ಜೀವನದಲ್ಲಿ ಬದಲಾಗಿದ್ದಾರೆ. ಬದುಕು ಕ್ಷಣಿಕ, ಈ ನಾಳೆ ಮಾಡ್ತೀನಿ ಅನ್ನೋದನ್ನು ಈಗಲೇ ಪ್ರಾರಂಭ ಮಾಡಬೇಕು ಮಾಡೋದಕ್ಕೆ ಅಂತ ಒಂದು ಮೈಂಡ್ ಸೆಟ್ ಬಂದಿದೆ. ವಿ ರಿಯಲಿ ಮಿಸ್ ಯು ಪುನೀತ್ ಸರ್, ಆದರೆ ನಿಮ್ಮ ಒಳ್ಳೆ ಸನ್ನಡತೆ ನಮ್ಮ ಹೃದಯದಲ್ಲಿದೆ. ವಿ ವಿಲ್ ಫಾಲೋ ಯುವರ್ ಫುಟ್ ಸ್ಟೆಪ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.